ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೆಂತ್ಯೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದಂತಹ ತೊಗರಿ ಬೇಳೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಹೆಸರು ಬೇಳೆ ಹಾಕ್ಕೋಬೋದು. ಮತ್ತು ಇಲ್ಲಿ ಒಂದೂವರೆ ಈರುಳ್ಳಿ, ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿರೋದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಜಾಸ್ತಿ ಬೇಕು ಅಂದರೆ ಒಂದೂವರೆ ಟೊಮೊಟೊ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಕೊಂಡು ಟೇಸ್ಟಿಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಮಾಡಿ. ನೆಕ್ಸ್ಟು ಒಂದೂವರೆ ಲೋಟದಷ್ಟು ನೀರನ್ನ ಹಾಕ್ಕೊಂಡು ನೀವು ಬೇಳೆ ಇದಿಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಇದ್ರ ಜೊತೆ ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ ಅಷ್ಟೇ. ಇದಿಷ್ಟು ಹಾಕಿ ಚೆನ್ನಾಗಿ ಒಂದು 3-4 ವಿಷಲ್ ಬರೋ ತನಕ ಚೆನ್ನಾಗಿ ವಿಷಲ್ ಹುಡ್ಸಿ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಕ್ಕೇ ಈ ಸಾಂಬಾರು ಹೆಲ್ತಿಗೆ ತುಂಬ ಒಳ್ಳೆಯದು, ಮೆಂತ್ಯೆ ಸೊಪ್ಪು ಅಷ್ಟೇ. ನೆಕ್ಸ್ಟ್ ಇವಾಗ ಒಂದು 3-4 ವಿಷಲ್ ಬಂದಿದೆ. ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಎಲ್ಲ ಇದು ಚೆನ್ನಾಗಿ ಬೆಂದಿರುತ್ತಲ್ಲ ಅದನ್ನು ಹಾಗೆ ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ ನೀವು ಇದೇ ಥರ ತಿರುಗಿಸ್ತಾ ಬರಬೇಕು. ಬೇಳೆ ಎಲ್ಲ ಹಂಗೆ ಮಸಿತಾರೆ ಅಂತಾರಲ್ಲ ಆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೆಕ್ಸ್ಟು ಇವಾಗ ಇದಕ್ಕೆ ಇದನ್ನು ಮತ್ತೆ ಸ್ಟೌವ್ ಮೇಲಿಟ್ಟು ನಾನಿಲ್ಲಿ ಒಂದು 2 ಕಂತೆ ಅಷ್ಟು ಮೆಂತ್ಯೆ ಸೊಪ್ಪನ್ನ ತೊಗೊಂಡಿದ್ದೆ. ಅದನ್ನು ತೊಳೆದು ಹೆಚ್ಚಿಟ್ಕೊಂಡಿರೋದನ್ನ ಏನು ಬೇಳೆ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ದೀರಾ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದ್ಸಲ ತಿರುಗಿಸಿ, ಸೊಪ್ಪು 2 ಕಂತೆ ಇದ್ದರು ಸಾಂಬಾರು ಮೀಡಿಯಮ್ ಆಗೇ ಆಗುತ್ತೆ, ತುಂಬ ಏನು ಜಾಸ್ತಿ ಆಗೋಲ್ಲ. ಅದು ಬೇಯೋಕ್ಕೂ ಕ್ವಾಂಟಿಟಿ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆಗೋಕ್ಕೂ ಆ ಸೊಪ್ಪೆಲ್ಲ ಸ್ವಲ್ಪ ಕರಗಿ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗುತ್ತೆ. ಬೇಳೆ ಸೊಪ್ಪು ಎಲ್ಲ ಒಂದು 5 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ವಿಷಲ್ ಆಗಾದಮೇಲೆ. ನೋಡಿ, ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳಿ ಸಾಕು, ಈ ಥರ ಆಗುತ್ತೆ. ನೆಕ್ಸ್ಟ್ ಇವಾಗ ನೀವು ಅದನ್ನು ಎಷ್ಟು ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಲೋಟದಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ಮುದ್ದೆ ಅನ್ನ ಸಾಂಬಾರಿಗೆಲ್ಲ ಆದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ, ಇಲ್ಲ ಇದನ್ನು ಚಪಾತಿ ರೊಟ್ಟಿಗೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ, ಆವಾಗ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಸಾಕು ಅಷ್ಟೇ. ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ನಾನು ಹುಣಸೆ ಹಣ್ಣಿನ ರಸ ಹಾಕೋತಿದ್ದೀನಿ. ಬೇಕು ಅಂದರೆ ನೀವು ಹುಳಿ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇವಾಗ ಅದನ್ನು ಕುದಿಯೋಕೆ ಬಿಟ್ಟು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಮತ್ತು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಮೇಲೆ ಸಾಸಿವೆ, ಜೀರಿಗೆ, ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮತ್ತು ಒಣಮೆಣಸಿನ್ಕಾಯಿ ಇದಿಷ್ಟು ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಈ ಸಾಂಬಾರಿಗೆ ಬೇಕಂದರೆ 1/2 ಕಪ್ ತೊಗರಿಬೇಳೆ ಮತ್ತು ಹೆಸರುಬೇಳೆನೂ ಹಾಕ್ಕೊಬೋದು. ಹೆಸರುಬೇಳೆ ಹಾಕಿದ್ರೆ ತಂಪು, ಬೇಸಿಗೆ ಕಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ, ಮೆಂತ್ಯೆನೂ ತಂಪು, ಸೊ ತುಂಬ ಹೆಲ್ತಿಗೆ ಒಳ್ಳೆಯದು. ನೆಕ್ಸ್ಟ್ ಇವಾಗ ಒಗ್ಗರಣೆನ ಸಾಂಬಾರು ಏನು ಕುದಿಯೋಕೆ ಬಿಟ್ಟಿದ್ದೀನಿ ಅದಕ್ಕೆ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬಿಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬಾ ಒಳ್ಳೆಯದು. ಮನೇಲಿ ಟ್ರೈ ಮಾಡಿ, ಬರೀ ಮೆಂತ್ಯೆ ಸೊಪ್ಪಿತ್ತು ಅಂದರೆ ಈ ಥರ ಮಾಡ್ಕೊಬೋದು. ಇದು ಮುದ್ದೆ ಅನ್ನ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.